हेलो व्यूवर्स, वेलकम बैक टू दि चैनल। निम्मेल्लरिगू नमस्कार। भानुवार मुंजानेद शुभाशयगळु अंतने हेळक इष्टपड्ता इदीनि। नोडि सुंदरवागिरो ब्यूटिफुल आगिरो इष्टु चेन्नागिरो हसिरिदे, हसिरु वनसिरि बेळबेळगेने दर्शन माड्बिडि। हागेने यावूरु अंतीरा इदु नोडि एष्टु चेन्नागिदे, नीवु नंबोदु इल्ल यावूरु अंत हेळिद्रे। ನಿಜ ಇದು ಬೆಂಗಳೂರು, ಬೆಂಗಳೂರು ಜಯನಗರ ನೋಡಿ, ಅಲ್ಲಿರೋದು ಕಾಣಿಸ್ತಾ ಇರೋದು ಪಾರ್ಕ್, ಅದು ಪಾರ್ಕಿಂದ ಆ ಸೈಡ್ ವೆಹಿಕಲ್ಸ್ ಓಡಾಡ್ತಾ ಇದೆಯಲ್ಲ ವೆಹಿಕಲ್ಲು, ಅದು ಮೇನ್ ರೋಡ್ ಇದೆ. ಸೊ ಆ ಮೇನ್ ರೋಡ್ ಮೇಲ್ಗಡೆನೆ ಮೆಟ್ರೋ ಟ್ರೈನ್ ಕೂಡ ಹೋಗುತ್ತೆ. ಈ ಅಂದರೆ ಒಂದು ಪಾರ್ಕಲ್ಲಿ ಈ ಮರಗಳ ಮಧ್ಯೆ ಮೆಟ್ರೋ ಟ್ರೈನ್ ಹೋಗೋದು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಸಿರು ಸಿರಿ ವನರಾಶಿ ಹೇಗೆ ನೋಡಿ, ಹೇಗೆ ವನಸಿರಿ ತುಂಬಿಕೊಂಡಿದೆ ಅಂತ. ಮಳೆ ಇವಾಗ ಬರ್ತಾ ಇರೋದ್ರಿಂದ ಗಿಡಗಳು ಮಾತ್ರ ಇನ್ನೂ ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸ್ತವೆ ಬೆಂಗಳೂರಲ್ಲಿ. ಇನ್ನು ಸಮ್ಮರ್ ಬಂದಾಗ ಸಮ್ಮರ್ ಫ್ಲವರು ಅಂದರೆ ಬರೀ ಫ್ಲವರ್ ಇರುತ್ತೆ, ಲೀಫ್ಗಳು ಇರೋದಿಲ್ಲ. ಸಮ್ಮರ್ ಫ್ಲವರ್, ಮೇ ಫ್ಲವರ್, ಮಾರ್ಚ್ ಫ್ಲವರ್ ಅಂತ ಹೇಳ್ತಾರೆ, ಟ್ರೀಸ್ ಇರುತ್ತೆ. ಸೊ ಅದು ಸಮ್ಮರಲ್ಲಿ ಮಾತ್ರ ಹೂವುಗಳು ಬಿಡುತ್ತೆ ದೊಡ್ಡ ದೊಡ್ಡ ಮರದಲ್ಲಿ, ತುಂಬ ದೊಡ್ಡ ಮರದಲ್ಲಿ. ರೋಡು ತುಂಬ ಬ್ಯೂಟಿಫುಲ್ ಕಾಣಿಸುತ್ತೆ. ಆಮೇಲೆ ಇವಾಗ ಮಳೆ ಕೂಡ ಬರ್ತಾ ಇರೋದ್ರಿಂದ ಮತ್ತೆ ಒಣ ಎಲೆಗಳೆಲ್ಲ ಉದುರಿ ಹೊಸ ಹಸಿರು ಚಿಗುರು ಎಲ್ಲ ಬರ್ತಾ ಇದೆ. ಹಾಗೆಯೇ ನೋಡಿ, ಮನಿ ಪ್ಲ್ಯಾಂಟ್ ಫುಲ್ ರ್ಯಾಕೆ ಇದೆ ಇದು. ಸೊ ಇದು ಎಲ್ಲಿ ಅಂದರೆ ಇದು ಒಂದು ಕಡೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟೊಂದು ಮನಿ ಪ್ಲ್ಯಾಂಟು. ಆಮೇಲೆ ಇದು ಯಾವುದು ಅಂತ ಹೆಸರು ನನಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಇದು ಮಾತ್ರ ಔಟ್ಡೋರಲ್ಲಿ ಅಂದರೆ ಮನೆ ಮುಂದ್ಗಡೆ ಬೆಳೆಸ್ಬೋದು. ಆಮೇಲೆ ಸ್ವಲ್ಪ ಜಾಗ ವಿಶಾಲವಾಗಿದ್ದರೆ ಕೂಡ ಅಲಂಕಾರವಾಗಿ ಬಳಸ್ಬೋದು. ಇದು ಎಲ್ಲನೂ ನೇಚರ್ ಅಂದರೆ ಏನು ಒಂದು ನಮಗೆ ಒಳ್ಳೆ ಪ್ಯೂರಿಫೈ ಏರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ ಥರದ ಗಿಡಗಳೆಲ್ಲ ಏನಿರುತ್ತೆ ಇಂಡೋರು ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ತುಂಬ ಗಿಡಗಳಿಗೆ ಜಾಸ್ತಿ ಅಂದರೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಮನೆ ಮುಂದೆ ಪ್ರತಿಯೊಬ್ಬರ ಮನೆ ಮುಂದೆ ಅಂತೂ ಒಂದು ಮರ ಇದ್ದೇ ಇರುತ್ತೆ. ಅದು ಜಯನಗರ ಜೆ ಪಿ ನಗರಲ್ಲಿ ಮಾತ್ರ ತುಂಬ ಸ್ವಲ್ಪ ಹಸಿರನ್ನ ಜಾಸ್ತಿನೇ ಕಾಣ್ಬೋದು ಅಂತಲೇ ಹೇಳ್ಬೋದು. ಹಸಿರನ್ನ ಉಳಿಸ್ಕೊಂಡೇ ಬರ್ತಾ ಇದ್ದಾರೆ. ಮೊದಲಿಗಿಂತ ಅಷ್ಟೊಂದು ಹಸಿರು ಇಲ್ಲ ಅಂದ್ರೂ, ಯಾಕೆಂದರೆ ಅಪಾರ್ಟ್ಮೆಂಟು ಏನು ಇವಾಗ ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಅಪಾರ್ಟ್ಮೆಂಟ್ಗಳು ಜಾಸ್ತಿ ಆಗಿದೆ. ಆಮೇಲೆ ಮೆಟ್ರೋ ಎಲ್ಲ ಬಂದಮೇಲೆ ಸ್ವಲ್ಪ ಮರಗಳನ್ನ ಕೂಡ ತೆಗೆದು ಹಾಕಿದ್ದಾರೆ, ಹಾಗಾಗಿಯೇ ಸ್ವಲ್ಪ ಮರಗಳು ಹೋಗಿದೆ ಅಂತಲೇ ಹೇಳ್ಬೋದು. ಆದ್ರೂ ಕೆಲವೊಂದು ಕಡೆ ಹಸಿರು ನೋಡೋದಕ್ಕೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂರ್ಯ ಕೂಡ ಕಾಣಿಸಲ್ಲ. ಆಮೇಲೆ ಕಾರ್ನ ಪಾರ್ಕಿಂಗ್ ಮಾಡೋಕ್ಕೆ ಒಳ್ಳೆ ನೆರಳು ಸಿಗುತ್ತೆ. ಬಿಸಿಲಲ್ಲಿ ಯಾರಾದರೂ ಓಡಾಡ್ತಾ ಇದ್ದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ತಣ್ಣಗೆ ಸಿಗುತ್ತೆ. ನೋಡಿ, ಇದೇ ದೊಡ್ಡ ಪಾರ್ಕು, ತುಂಬ ದೊಡ್ಡ ಪಾರ್ಕ್ ಇದೆ ಈ ಥರದ ಪಾರ್ಕ್ಗಳೆಲ್ಲ. ಇನ್ನೊಂದು ಎ ಸಿ ರೋಡ್ ಅಂತ ಹೇಳ್ತಾರೆ, ಅದು ಮೇನ್ ರೋಡು, ದೊಡ್ಡ ರೋಡ್, ಫುಲ್ಲು ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಮರಗಳಿರುತ್ತೆ. ಅದಕ್ಕೆ ಹೆಸರೇ ಎ ಸಿ ರೋಡ್ ಅಂತಾರೆ. ಅಂದರೆ ಅಷ್ಟು ಕೂಲಾಗಿರೋ ವಾತಾವರಣ, ಗಿಡಗಳ ಮಧ್ಯದಲ್ಲಿ ಕಾರ್ ಹೋಗಬೇಕಾದ್ರೆ ಕೂಲಾಗಿರೋ ವಾತಾವರಣ ಇರುತ್ತೆ. ಹಾಗಾಗಿ ಈ ಥರದ ಪ್ಲೇಸಸ್ ಕೂಡ ಬೆಂಗಳೂರಲ್ಲಿ ತುಂಬಾ ಇದೆ. ಹಸಿರೂ ಕೂಡ ಇದೆ ಬೆಂಗಳೂರಲ್ಲಿ, ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಇದು ಮನಿ ಪ್ಲ್ಯಾಂಟ್ಗೆ ನೋಡಿ, ಮಳೆ ಬರ್ತಾ ಇಲ್ಲ, ನೀರು ಬಿಡ್ತಾ ಇರೋದು, ನೀರು ಹಾಕಿದ್ದಾರೆ. ನೀರು ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ರ್ಯಾಕಲ್ಲಿ ಪ್ಲ್ಯಾಂಟ್ಗಳನ್ನ ಜೋಡಿಸಿರೋದು. ಒಂದು 300 ಪ್ಲ್ಯಾಂಟ್, 200 ಪ್ಲ್ಯಾಂಟ್ ಇರ್ಬೋದು ಅಂದ್ಕೊಳ್ತೀನಿ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಲ್ವ. ನಾನು ಇವಾಗ 3 ದಿವಸ ಆಯ್ತು ಅಂದ್ಕೊಳ್ತೀನಿ ವ್ಲಾಗ್ನ ನಾನು ಮಾಡಿರಲಿಲ್ಲ. ಯಾವುದು ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹಾಗೆಯೇ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಾನು ರಾಗಿ ಮಾಲ್ಟ್ ಪೌಡ್ರ್ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ, ರೀಸನ್ ಅಂದರೆ ನಾನು ಡೈಲಿ ಬೆಳಗ್ಗೆ ರಾಗಿ ಹಿಟ್ಟು ಏನಿರುತ್ತಲ್ಲ ಮುದ್ದೆ ಮಾಡೋ ಹಿಟ್ಟು, ಅದನ್ನೇ ಮಾಲ್ಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನೇ ಕುಟ್ಕೊಂಡು ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಲೈಟ್ ಬ್ರೇಕ್ಫಾಸ್ಟ್ ಮಾಡಿದ್ರೆ ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ಡೇ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿರ್ತೀವಿ, ಫ್ರೆಶ್ ಆಗಿರುತ್ತೆ, ಅಂದರೆ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ, ಫ್ರೆಶ್ ಆಗಿರ್ತೀವಿ ಅಂತಲೇ ಹೇಳ್ಬೋದು. ಇವಾಗ ತುಂಬ ಆಯಿಲಿ ಇರೋದು ಲೈಕ್ ಏನಂದರೆ ಚಿತ್ರಾನ್ನ, ದೋಸೆ, ಇಡ್ಲಿ, ಪಡ್ಡು ಈ ಥರ ಎಲ್ಲ ನಾವು ರುಚಿ ನೋಡಿ, ರುಚಿ ಅಂತೂ ಏನೂ ಕಡಿಮೆ ಇರಲ್ಲ ತಿಂಡಿಗಳಿಗೆ, ರುಚಿ ಚೆನ್ನಾಗೇ ಇರುತ್ತೆ. ಸೊ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ತಿಂದಾಗ ಇಲ್ಲ ಸ್ವಲ್ಪ ಕಡಿಮೆನೂ ತಿಂದಾಗ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಏನು ಜಾಸ್ತಿ ಇರುತ್ತಲ್ಲ, ಪಡ್ಡು, ಇಡ್ಲಿ, ದೋಸೆ ಇದೆಲ್ಲ ಆಯಿಲು ಘೀ ಎಲ್ಲ ಕಾರ್ಬೋಹೈಡ್ರೇಟ್ಸು, ಮತ್ತು ಫ್ಯಾಟ್ ಜಾಸ್ತಿ ಇರುತ್ತೆ ಅಂದರೆ ಆಯಿಲು ಅದೆಲ್ಲ ಜಂಕ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ, ಹೆವಿ ಫೀಲ್ ಆಗುತ್ತೆ, ಲೇಝಿನೆಸ್ ಸ್ಟಾರ್ಟ್ ಆಗುತ್ತೆ, ಏನೋ ಒಂಥರ ನಿದ್ದೆ ಬಂದಾಗ ಹೀಗೆಲ್ಲ ಆಗುತ್ತೆ, ಲೇಝಿ ಆಗ್ತೀವಿ,
ಫ್ರೆಶ್ ಆಗಿರಲ್ಲ. ಸೊ ಹಾಗಾಗಿನೇ ನನಗೆ ಆಮೇಲೆ ಬೆಳಗ್ಗೆ ತಿಂಡಿ ತಿನ್ನಬೇಕು ಅಂತಲೂ ಅನಿಸಲ್ಲ, ಏನಾದರೂ ಸ್ವಲ್ಪ ಮಾಡಿ ಕುಡಿದು ಹೋಗಬೇಕೇ ಅನಿಸುತ್ತೆ. ತಿಂಡಿ ತಿನ್ ಅಷ್ಟು ಬೇಗ ಫಸ್ಟು ತಿಂಡಿ ತಿಂದು ನನಗೆ ಪ್ರಾಕ್ಟೀಸು ಇಲ್ಲ. ಸೆಕೆಂಡ್ ಒನ್ನು ಬೇಗ ನಾನು ರೆಡಿಯಾಗಿ ಹೋಗಬೇಕು, ಲೈಟ್ ವೆಯ್ಟ್ ಆಗಿರೋ ಬ್ರೇಕ್ಫಾಸ್ಟ್ನೇ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಯಾವಾಗಲೂ ಇರುತ್ತೆ. ಸೊ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಮಾಲ್ಟ್ ಮಾಡ್ಕೊಂಡು ಕುಡಿತಾ ಇದ್ದೆ. ಆಮೇಲೆ ಪ್ರೋಟೀನ್ ಪೌಡರ್ ಇದೆ, ಅದನ್ನು ಹಾಲ್ಗೆ ಹಾಕ್ಕೊಂಡು ಹೆಲ್ದಿ ಪ್ರೋಟೀನ್ ಪೌಡ್ರ್ ವುಮೆನ್ಸ್ ಪ್ರೋಟೀನ್ ಪೌಡ್ರ್ ಏನು ಬರುತ್ತೋ ಅದನ್ನು ನಾನು 2 ಸ್ಪೂನ್ 3 ಸ್ಪೂನ್ ಹಾಕ್ಕೊಂಡು ಕುಡ್ಕೊಂಡು ಹೋಗ್ತಾ ಇದ್ದೆ. ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ ಹಾಲು ಕೂಡ ಕುಡಿಬಾರ್ದು, ಆಮೇಲೆ ಇನ್ನೊಂದು ತುಂಬ ಗಟ್ಟಿ ಮೊಸರು ಕೂಡ ತಿನ್ನಬಾರ್ದು. ವೇಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ವೇಟ್ ಲಾಸ್ ಆಗಬೇಕು ಅನ್ನೋರಿಗೆ ಮಾತ್ರನೇ. ನಾನು ಇವಾಗ ವೇಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಲೇ ನೋಡ್ತಾ ಇದ್ದೀನಿ ಮೈಂಡಲ್ಲಿ, ಅದನ್ನೇ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಏನಂದರೆ ಲೈಟ್ ಫೀಲ್ ಆಗುತ್ತೆ, ಆ್ಯಕ್ಟಿವ್ ಆಗಿರ್ತೀವಿ. ಆಮೇಲೆ ಏನಂದರೆ ನಮಗೂ ಒಂದು ಖುಷಿ ಆಗುತ್ತೆ, ಫ್ರೆಶ್ ಆಗಿರ್ತೀವಿ ಅಂತಲೇ ಹೇಳ್ಬೋದು. ಹಾಗೂ ನಾನು ಜಾಸ್ತಿ ಹೋಟ್ಲಲ್ಲೂ ತಿನ್ನಲ್ಲ, ಮನೇಲೂ ಅಷ್ಟೊಂದೇನು ನಾನು ಹಾಗೇನೆ ಊಟ ಮಾಡೋದು ಇಲ್ಲ. ಆದರೂ ವೇಟ್ ಸ್ವಲ್ಪ ಗೇನ್ ಆಗಿದ್ದೀನಿ, ಇಲ್ಲ ಅಂತ ಹೇಳಲ್ಲ, ವೇಟ್ ಗೇನ್ ಆಗಿದ್ದೀನಿ ನಾನು. ಇನ್ನು ಸ್ವಲ್ಪ ಆದಷ್ಟು ಬೇಗ ನಾನು ವೇಟ್ ಲಾಸ್ ಕೂಡ ಆಗಬೇಕು. ಅದನ್ನು ಯಾರೂ ಹೇಳಿಲ್ಲ, ಯಾರಿಗೋಸ್ಕರನೂ ಇಲ್ಲ, ಯಾರು ಇಷ್ಟಪಡಬೇಕು ಇಲ್ಲ ಏನೋ ಒಂದು ಚೆನ್ನಾಗಿ ಕಾಣಿಸ್ಬೇಕು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ ಆ ಥರ ಅಲ್ಲ. ಫಸ್ಟು ಏನಂದರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಲೈಕ್ ಬ್ಯಾಕ್ ಪೇನ್ ಬರಲ್ಲ, ಜಾಯಿಂಟ್ಸ್ ಪೇನ್ ಬರಲ್ಲ, ಮಂಡಿ ನೋವು ಬರಲ್ಲ, ಮೆಟ್ಲು ಹತ್ತೋದು ಇಳಿಯೋದಿರುತ್ತೆ, ಆಮೇಲೆ ವಾಕ್ ಮಾಡೋದಿರುತ್ತೆ ಕೆಲವೊಂದು ಸಾರಿ, ಆಮೇಲೆ ವೆಹಿಕಲ್ ರನ್ ಮಾಡೋದು ವೆಹಿಕಲ್ ಓಡಿಸೋದಿರುತ್ತೆ. ಹೀಗಾಗಿನೇ ಓಡಾಡೋದು ಜಾಸ್ತಿ ಇರೋದ್ರಿಂದ ಈ ಜಾಯಿಂಟ್ಸ್ ಪೇನು, ಆಮೇಲೆ ಒಂದು ಏಜ್ ಆದಮೇಲೆ ಲೇಡೀಸ್ಗೆ ಹಾರ್ಮೋನ್ಸ್ ಕೂಡ ಚೇಂಜ್ ಆಗುತ್ತೆ. ಗಾಡ್ ಬ್ಲೆಸ್ ನನಗೆ ನಿಜವಾಗ್ಲೂ ಜಾಯಿಂಟ್ ಪೇನು ಬ್ಯಾಕ್ ಪೇನು ಅದೆಲ್ಲನೂ ಯಾವುದೂ ಇಲ್ಲ, ಬರೋದು ಬೇಡ, ಹೆಲ್ದಿಯಾಗಿದ್ದೀನಿ. ಇನ್ನೂ ಚೆನ್ನಾಗಿ ಹಾಗೇ ಹೆಲ್ದಿಯಾಗಿ ಮೇಂಟೈನ್ ಮಾಡಬೇಕು ಹೆಲ್ತ್ನ ಅನ್ನೋದು ಒಂದು. ಆಮೇಲೆ ಏನಾದರೂ ಡಿಟಾಕ್ಸಿನ್ ಲಿವರ್ ಡಿಟಾಕ್ಸಿನ್ಗೆ ಹೆಲ್ತ್ಗೆ ತುಂಬ ಚೆನ್ನಾಗಿರುತ್ತೆ. ನನಗೆ ಮಾಲ್ಟ್ ಅಂದರೆ ತುಂಬಾ ಇಷ್ಟ. ಮಾಲ್ಟ್ 1 ಗ್ಲಾಸ್ ಬೆಳಗ್ಗೆ ಕುಡಿದ್ಬಿಟ್ರೆ ಮಧ್ಯಾಹ್ನ 1.5-2 ಗಂಟೆವರೆಗೂ ನಾವು ಆರಾಮಾಗಿ ಇರ್ಬೋದು. ಹಾಗಾಗಿನೇ ಹೊಟ್ಟೆ ಹಸಿವು ಬೇಗ ಆಗಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಫೈಬರ್ ರಿಚ್ ಇರುತ್ತೆ, ಇದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲ್ ಕೂಡ ರಿಡ್ಯೂಸ್ ಮಾಡುತ್ತೆ. ನಾನು ಗೋಧಿ ಇದರಲ್ಲಿ ಹಾಕ್ತಾ ಇಲ್ಲ. ಗೋಧಿ ಯಾಕೆ ಹಾಕ್ತಾ ಇಲ್ಲ ಅಂದರೆ ಗೋಧಿನಲ್ಲಿ ಮೈದಾ ಇರುತ್ತೆ, ಗೋಧಿ ಮೈದಾ ಅಂಶ ಇರುತ್ತೆ. ಮೈದಾ ಅಂಶ ಅಗೇನ್ ಅದೇನು ನಮ್ಮ ವೇಟ್ ಸೊಳ್ಳೆ ತುಂಬ ಬಂದಿದೆ, ಬಾಗಿಲು ತೆಗೆದಿದೆ, ವೇಟು ಮತ್ತೆ ಜಾಸ್ತಿ ಆಗುತ್ತೆ, ವೇಟ್ ಜಾಸ್ತಿ ಆಗುತ್ತೆ ಮತ್ತು ಲೇಸಿನೆಸ್ ಆಗುತ್ತೆ. ಹಾಗಾಗಿನೇ ಏನು ಇವಾಗ ಡಯಾಬಿಟಿಕ್ ಇರೋರು ಏನು ರಾಗಿ ಜೋಳ ಎಲ್ಲ ಊಟ ಮಾಡ್ತಾರಲ್ವಾ, ಸೊ ಹಾಗಾಗಿನೇ ಇವಾಗ ನಾನು ವೇಟ್ ಲಾಸ್ ಮಾಡೋದಕ್ಕೆ ವೇಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹೈ ರಿಚ್ ಫೈಬರ್ ಫುಡ್ ಇರೋದನ್ನು, ಪ್ರೋಟೀನ್ ಇರೋದನ್ನು, ಕಾಬೂಲ್ ಚನಾ, ಹೆಸರುಕಾಳು, ಜೀರಿಗೆ, ಮೆಣಸು, ಫ್ಲ್ಯಾಕ್ಸ್ ಸೀಡ್ಸು, ಆಮೇಲೆ ಕೆಂಪಕ್ಕಿ, ಮಟ್ಟ ಅಕ್ಕಿನೂ ಅಂತಾರೆ, ಆಮೇಲೆ ಮತ್ತೇನು ಇಷ್ಟು ಹೆಸರುಕಾಳು ಇಷ್ಟೆಲ್ಲ ತಗೊಂಡಿದ್ದೀನಿ. ರಾಗಿನ ಈಗ ಆಲ್ರೆಡಿ ನಾನು ಕಿಚನ್ನಲ್ಲಿ ಚೆನ್ನಾಗಿ 4 ಸಾರಿ ವಾಶ್ ಮಾಡಿದೆ. ಸ್ವಲ್ಪ ಮಣ್ಣು ಗಲೀಜು ಅದೇನು ಮೇಲ್ಗಡೆ ಎಲ್ಲ ಹೊಟ್ಟೆ ಥರ ಎಲ್ಲ ಬಂತು, ಆ ಹೊಟ್ಟೆ ಥರ ಮತ್ತು ಧೂಳು ಮಣ್ಣು ಎಲ್ಲ ಒಂದು 4 ಸಾರಿ ತೊಳೆದು ಕೈಯಿಂದ ಹಿಂಗೆ ಇದು ಮಾಡಿ ನಾನು ತೊಳೆದಿಟ್ಟಿದ್ದೀನಿ ಬೌಲಲ್ಲಿ. ಇವತ್ತು ನೈಟ್ ಫುಲ್ ಚೆನ್ನಾಗಿ ನೆನ್ಕೊಳ್ಳಿ. ಆಮೇಲೆ ಬೆಳಗ್ಗೆ ನಾನು ಆಫೀಸ್ಗೆ ಹೋಗಬೇಕಾದ್ರೆ ನಾಳೆ ಶನಿವಾರ ಏನು ಮಾಡ್ತೀನಿ, ಇಲ್ಲಿ ಹಾಲಲ್ಲಿ ಒಂದು ದುಪಟ್ಟ ಇಲ್ಲ ಕಾಟನ್ ಸ್ಯಾರಿ ಹಾಕ್ಬಿಟ್ಟು ಫ್ಯಾನ್ ಕೆಳಗಡೆ ಇಲ್ಲಿ ಫ್ಯಾನ್ ಆನ್ ಮಾಡಿಬಿಟ್ಟು ಫ್ಯಾನ್ ಕೆಳಗಡೆ ಇಲ್ಲಿ ಒಣಗಿಸಾಕಿಟ್ಟು ಹೋಗ್ತೀನಿ. ಇಲ್ಲ ಹಾಗೇನೂ ಒಣಗಿಸಾಕಿಟ್ರೆ ಒಣಗೋಗುತ್ತೆ. ನಾಳೆ ಸಾಯಂಕಾಲ ನಾನು ಆಫೀಸಿಂದ ಬರೋ ಅಷ್ಟೊತ್ತಿಗೆ ಹೆಸರುಕಾಳನ್ನು ನೆನೆಸಿದ್ದೀನಿ, ಹೆಸರುಕಾಳನ್ನು ನೆನೀಲಿ, ಅದನ್ನು ತೊಳೆದು ನೆನೆಸಿದ್ದೀನಿ. ಅದು ನಾಳೆ ಬೆಳಗ್ಗೆ ಅದನ್ನು ಒಂದು ದುಪಟ್ಟ ಮೇಲೆ ಒಣಗಿ ಹಾಕ್ತೀನಿ. ಆಮೇಲೆ ಎಲ್ಲನೂ ಫ್ರೈ ಮಾಡ್ತೀನಿ, ಎಲ್ಲ ರಾಗಿನೂ ಫ್ರೈ ಮಾಡ್ತೀನಿ, ಕಾಬೂಲ್ ಚನಾನೂ ಬಿಸಿ ಮಾಡ್ತೀನಿ, ಜೋಳನೂ ಸ್ವಲ್ಪ ಬಿಸಿ ಮಾಡ್ತೀನಿ, ಎಲ್ಲ ಏನೇನು ಮಟ್ಟ ಹಾಕಿ ಅದನ್ನು ಕೂಡ ಬಿಸಿ ಮಾಡ್ತೀನಿ. ಅದೆಲ್ಲ ಮಾಡಿ ಅದನ್ನ 3 ಕೆಜಿ ಅಷ್ಟಾಗುತ್ತೆ ನನಗೊಬ್ಬಳಿಗೆ, ಅಷ್ಟೇ ಸಾಕು. 3 ಕೆಜಿ ಇನ್ನೂ ಜಾಸ್ತಿನೇ ಆಯಿತು. ನನಗೆ 2 ಟೈಮ್ ಅಂದರೆ ಬೆಳಗ್ಗೆ ರಾತ್ರಿ ಕುಡಿದ್ರೂ ಆರಾಮಾಗುತ್ತೆ, ಮತ್ತು ಸ್ವಲ್ಪ ಸ್ವಲ್ಪನೇ ಫ್ರೆಶ್ ಆಗಿ ಮಾಡ್ಕೊಳ್ಬೋದು. 1/2 ಕೆಜಿ ನೀವು ಹೊರಗಡೆ ಮಾಲ್ಟ್ ಪೌಡ್ರ್ ತೊಗೊಳಕ್ಕೆ ಹೋದರೆ 300-500 ರೂಪಾಯಿ 1/2 ಕೆಜಿ ಮಾಲ್ಟ್ ಪೌಡ್ರಿಗಿರುತ್ತೆ. ನಾವೇ ಮನೆಯಲ್ಲಿ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅಂತಲೂ ಹೇಳ್ಬೋದು. ನಮ್ಗೆ ಏನೇನು ಅದರಲ್ಲಿ ಪ್ರೋಟೀನ್ ಬೇಕು, ಡ್ರೈ ಫ್ರೂಟ್ಸ್ ಬೇಕು, ನಾನು ಡ್ರೈ ಫ್ರೂಟ್ಸ್ ಏನೂ ಹಾಕ್ತಾ ಇಲ್ಲ. ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಇದ್ದರೆ ಬಾದಾಮ್ ಹಾಕಿದ್ರು ಒಳ್ಳೆಯದು, ವಾಲ್ನಟ್ ಒಳ್ಳೆಯದು ಆಮೇಲೆ ಒಳ್ಳೆಯದು, ಇನ್ನೊಂದು ಚಿಯಾ ಸೀಡ್ಸ್ ಬರುತ್ತೆ, ಆಮೇಲೆ ಇನ್ನೊಂದು ಸನ್ಫ್ಲವರ್ ಸೀಡ್ಸು, ಮೆಲನ್ ಸೀಡ್ಸು, ಮಾಗಜ್ ಸೀಡ್ಸು ಇದೆಲ್ಲನೂ ಬರುತ್ತೆ.
ಅದು ಸೂಪರ್ ಬಾಜಾರ್ ಅಲ್ಲಿ ಎಲ್ಲ ನಿಮಗೆ ಸಿಗುತ್ತೆ. ಡಿಮಾರ್ಟ್ ಎಲ್ಲಾನು ಮಿಕ್ಸ್ ಪ್ಯಾಕೆಟೇ ಬರುತ್ತೆ, ಅದು ಮಿಕ್ಸ್ ಇರೋದು ಸೀಡ್ಸ್, ಆ ಸೀಡ್ಸ್ ಪ್ಯಾಕೆಟ್ ಕೂಡ ಅದನ್ನು ಫ್ರೈ ಮಾಡಿ ಇದು ಹಿಟ್ಟು ಜೊತೆ ಹಾಕಿದ್ರೆ ಇನ್ನೂ ತುಂಬ ಒಳ್ಳೆಯದು. ನೀವು ಯಾವ ಟಾನಿಕ್ಕೂ ಬೇಕಾಗಿಲ್ಲ, ನಿಮಗೆ ತುಂಬ ಹೆಲ್ದಿ ಆಗಿರ್ತೀರ ತುಂಬಾ. ಆಮೇಲೆ ಹಿಮೋಗ್ಲೋಬಿನ್ ಕಡಿಮೆ ಇರಲ್ಲ, ವೀಕ್ನೆಸ್ ಇರಲ್ಲ, ಕಣ್ಣಿಂದು ಐ ಪವರ್ದು ಅದೆಲ್ಲ ಪ್ರಾಬ್ಲಮ್ ಬರಲ್ಲ. ನಾನು ಅಂದ್ಕೊಂಡಿದ್ದೆ ನನಗೆ ಪವರ್ ಬಂದಿದೆಯೋ ಐ ಪವರ್ ಬಂದಿದೆಯೇನೋ ಅಂತ, ತುಂಬಾ ನನಗೆ ತಲೆನೋವುದೇ ಪ್ರಾಬ್ಲಮ್ ಆಗ್ತಾ ಇತ್ತು. ಆದರೂ ಐ ಪವರ್ದು ಏನೂ ಇಲ್ಲ ಅಂತಲೇ ಹೇಳಿದರು. ಹೇಳಬೇಕು ಅಂದರೆ ಒಂದು ಚೆನ್ನಾಗಿರೋದು ಗ್ಲಾಸ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಂದಿಲ್ಲ. ಏನು ಬೇಕು ಅಂದರೆ ಯಾವಾಗಲಾದರೂ ಹಾಕ್ಕೋಬೋದು ಅಂತ ಏನೋ ಒಂದು ನಂಬರ್ ಬರೆದುಕೊಟ್ಟಿದ್ದಾರೆ ಅಷ್ಟೇ, ಪವರ್ ಇಲ್ಲ ಅದೇನೂ, ಸುಮ್ಮನೆ ಬರೆದುಕೊಟ್ಟಿದ್ದಾರೆ. ಬೇಕಾದರೆ ತಗೊಳ್ಳಿ, ಏನೂ ಬೇಕಾಗಿಲ್ಲ, ನೀಡ್ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಸೊ ಈ ಥರ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ರಾಗಿ ಮಾಲ್ಟ್ ಪೌಡ್ರ್ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದನ್ನೇ ನಾವು ಮನೇಲಿ ಮಾಡಿಕೊಂಡು ಆರಾಮಾಗಿ ಫ್ರೆಶ್ ಫ್ರೆಶ್ ಆಗಿ ಅವಾಗವಾಗ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಮಗೂ ಒಂದು ಐಡಿಯಾ ಸಿಗುತ್ತೆ ನಮಗೇನು ಇಷ್ಟ ಅಂದರೆ ನಮ್ಮ ಹೆಲ್ತ್ಗೆ, ನಮ್ಮ ಹೆಲ್ತ್ಗೆ ನಮ್ಮ ಬಾಡಿಗೆ ಏನು ಬೇಕು ಅದು ನಮ್ಮ ಬಾಯಿ ರುಚಿಗಲ್ಲ, ನಮ್ಮ ದೇಹಕ್ಕೆ ಬೇಕಾಗಿರುವ ಪ್ರೋಟೀನ್ ಅಂಶಗಳು ಫೈಬರ್ ರಿಚ್ ಇರೋ ಕಾಳು ಅವೆಲ್ಲನೂ ಹಾಕಿ ಹುರಿದು ಪೌಡ್ರ್ ಮಾಡಿಟ್ಕೊಂಡು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಆರಾಮ್ಸೆ ಒಂದು ತ್ರೀ ಮಂತ್ಸ್ ಸಾಕು, ತ್ರೀ ಮಂತ್ಸ್ ಫೋರ್ ಮಂತ್ಸ್ವರೆಗೂ ಆದ್ರೂ ಸಾಕು. ಅಗೇನ್ ಆಫ್ಟರ್ ತ್ರೀ ಫೋರ್ ಮಂತ್ಸ್ ಆದಮೇಲೆ ಮತ್ತೆ ಫ್ರೆಶ್ ಆಗಿ ಮಾಡಿಕೊಂಡು ಹೆಲ್ತ್ನ ಚೆನ್ನಾಗಿಟ್ಕೊಳ್ಬೋದು. ನಾಳೆ ಬೆಳಗ್ಗೆ ನಾನು ಜಾಗಿಂಗ್ ಹೋಗಬೇಕು ಅಂದ್ಕೊಳ್ತಾ ಇದ್ದೀನಿ, ಅಂದರೆ ವಾಕಿಂಗ್ ಹೋಗಬೇಕು ಅಂತ, ಒನ್ ಅವರ್ ವಾಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಾಡೋಣ, ಮಾಡಲೇಬೇಕು. ಗ್ರೀನ್ ಟೀ ಟೇಸ್ಟ್ ಚೆನ್ನಾಗಿರಲ್ಲ, ಗ್ರೀನ್ ಟೀ ಕಹಿ ಕಹಿಯಾಗಿರುತ್ತೆ. ಅದಕ್ಕೆ ಏನಾದರೂ ಒಂದು ಐಡಿಯಾ ಮಾಡಬೇಕು, ಇಲ್ಲ ಬಿಸಿನೀರು ಕುಡಿಬೇಕು, ಇಲ್ಲ ಬರೀ ಡಿಕಾಕ್ಷನ್ ಟೀ ಲೆಮನ್ನು ಹನಿ ಹಾಕ್ಕೊಂಡು ಬ್ಲ್ಯಾಕ್ ಟೀ ಲೆಮನ್ ಹನಿ ಹಾಕ್ಕೊಂಡು ಅದನ್ನು ಕುಡಿಬೇಕು. ಹಾಗೇ ಹಾಲು, ಡಯಟ್ ಮಾಡೋರು ಹಾಲು, ಫುಲ್ ಕ್ರೀಮ್ ಮಿಲ್ಕ್ ಹಾಲು, ಗಟ್ಟಿ ಮೊಸರು, ಆಮೇಲೆ ಸಕ್ಕರೆ ಇರೋ ಸ್ವೀಟ್ಸು, ಜಾಮೂನು, ರಸಗುಲ್ಲ, ರಸಮಲಾಯಿ, ಜಲೇಬಿ ಇದನ್ನೆಲ್ಲ ತಿನ್ನಬಾರ್ದು. ನಾನೂ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಬೇಕು, ಟೆಂಪ್ಟೇಷನ್ ಆದಾಗ ಏನು ಮಾಡೋದು ಅಂತ ಗೊತ್ತಿಲ್ಲ. ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಏನು ಮಾಡ್ತೀನೋ ನನಗೂ ಗೊತ್ತಿಲ್ಲ, ಮಾಡ್ತೀನೋ ಇಲ್ವೋ ಏನು ಮಾಡ್ತೀನೋ ಅಂತ, ಆದರೂ ಮನಸ್ಸಲ್ಲಿ ಅಂದ್ಕೊಳ್ತೀನಿ, ಮಾಡೇ ಮಾಡ್ತೀನಿ, ಪಾಸಿಟಿವ್ ಥಿಂಕ್ ಮಾಡ್ತಾ ಇದ್ದೀನಿ. ವೇಟ್ ಲಾಸ್ ಮಾಡಬೇಕು ಅಂತ ಮನಸ್ಸಲ್ಲಿದೆ ಅಲ್ವಾ, ವೇಟ್ ಗೇನ್ ಆಗಿದ್ದೀನಿ, ವೇಟ್ ಲಾಸ್ ಮಾಡಬೇಕು, ವೇಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಹೆಲ್ದಿ ಆ್ಯಂಡ್ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು, ಫ್ರೆಶ್ ಆಗಿರಬೇಕು. ಅದಕ್ಕೇ ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲ, ತುಂಬ ಇಷ್ಟಪಟ್ಟು ಮಾಲ್ಟ್ ಪೌಡ್ರ್ ಮಾಡ್ತಾ ಇದ್ದೀನಿ. ನೀವು ಈ ಮಾಲ್ಟ್ ಪೌಡ್ರನ್ನ ಮನೆಯಲ್ಲಿ ಮಾಡಿ, ಮನೆಯಲ್ಲೇ ನೀವೇ ಮಾಡಿಕೊಂಡು ಬೆಳಗ್ಗೆ ಒಂದು ಗ್ಲಾಸ್ ಕುಡಿದ್ರೆ ತುಂಬ ಒಳ್ಳೆಯದು. ನೀವು ಚೆನ್ನಾಗಿರ್ತೀರ, ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ, ಡಾಕ್ಟ್ರಿಗೆ ಬಿಲ್ ಕೊಡೋವಷ್ಟೇ ಇರಲ್ಲ ಅಲ್ವಾ. ಥ್ಯಾಂಕ್ ಯು. ಹಾಗೆಯೇ ಇವತ್ತು ನಾನು ಶನಿವಾರ ನೈಟ್ ಅಂದರೆ ಆಫೀಸಿಂದ ಬಂದಿದ್ದೀನಿ, 7:30 ನಾನು ಸರಿಯಾಗಿ ಆಫೀಸಿಂದ ಮನೆಗೆ ಬರ್ತೀನಿ. ಇವತ್ತು ಸ್ವಲ್ಪ ಮಾಲ್ಟ್ ಪೌಡ್ರದ್ದೆಲ್ಲ ನನಗೆ ಕೆಲಸ ಇತ್ತು, ಹುರಿಯೋದು ಅದನ್ನೆಲ್ಲ ಎತ್ತಿಡೋದು ಆ ಕೆಲಸಗಳ ಜೊತೆಗೆ ಸ್ವಲ್ಪ 9:30 ಆಗೋಯಿತು. ಹಾಗಾಗಿನೇ ನಾನು ನಮ್ಮ ಹಸ್ಬೆಂಡ್ಗೆ ಮ್ಯಾಗಿ ಮಾಡಿಕೊಡ್ತಾ ಇದ್ದೀನಿ. ನಾನು ಮ್ಯಾಗಿ ಅಷ್ಟೊಂದು ಮ್ಯಾಗಿ ತಿನ್ನಲ್ಲ, ಅವ್ರಿಗೆ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಫಟಾಫಟ್ ಆಗುತ್ತೆ, ಇವಾಗ ಚಪಾತಿ ಅನ್ನ ಸಾರು ಮಾಡ್ಕೊಂಡು ಕೂತ್ಕೊಂಡ್ರೆ 10:30-11 ಆಗಿಬಿಡುತ್ತೆ. ನಮ್ಮ ಮನೆಯಲ್ಲಿ ನಾವು ಬೇಗ ಅಂದರೆ 9:00 ಊಟ ಮಾಡಿಬಿಡ್ತೀವಿ. ನಾನು ಸುಮ್ಮನೆ ಒಂದು 4 ಸ್ಪೂನ್ ಅಷ್ಟೇ ಟೇಸ್ಟ್ ನೋಡಿದೆ, ಜಾಸ್ತಿ ಏನು ತಿಂದಿಲ್ಲ, ನಾನು 4 ಸ್ಪೂನ್ ಮಾತ್ರ ಟೇಸ್ಟ್ ನೋಡಿದ್ದೀನಿ. ಈಗ ಅವ್ರಿಗೆ ನಾನು ವೆಜಿಟೇಬಲ್ ಮ್ಯಾಗಿ ನೂಡಲ್ಸ್ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮ್ಯಾಗಿ ನೂಡಲ್ಸ್ ಅಷ್ಟೊಂದು ನಾವು ತಿನ್ನೋದಿಲ್ಲ ಅಂತಲೇ ಹೇಳ್ಬೋದು. ಇದೇ ಸೌತ್ ಇಂಡಿಯನ್ ಏನು ಬ್ರೇಕ್ಫಾಸ್ಟ್ ಇರುತ್ತಲ್ಲ, ಶಾವಿಗೆ ಉಪ್ಪಿಟ್ಟು, ಆಮೇಲೆ ಅವಲಕ್ಕಿ ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ, ದೋಸೆ, ಚಪಾತಿ, ಅಕ್ಕಿ ರೊಟ್ಟಿ ಈ ಥರದ್ದೆಲ್ಲನೇ ಮಾಡ್ತಾ ಇರ್ತೀವಿ. ಬಟ್ ಇದೇನಂದರೆ ತುಂಬ ಹೊಟ್ಟೆ ಹಸಿವಾಗಿದೆ, ಜಾಸ್ತಿ ತಡ್ಕೊಳಕ್ಕಾಗ್ತಾ ಇಲ್ಲ, ಬೇಗನೂ ಆಗಬೇಕು, ಹೆಲ್ದಿನೂ ಆಗಿರಬೇಕು. ತರಕಾರಿ ಹಾಕಿದಾಗ ಹೆಲ್ದಿ ಆಗುತ್ತಲ್ವಾ, ಹಾಗಾಗಿನೇ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಸ್ವಲ್ಪ ಬೀನ್ಸು, ಈರುಳ್ಳಿ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ, 1 ಟೀಸ್ಪೂನ್ ಗರಂ ಮಸಾಲ, 1/2 ಟೀಸ್ಪೂನು ಉಪ್ಪು ಇಷ್ಟು ಮಾತ್ರ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಯಿಲ್ನ ಸ್ವಲ್ಪನೇ ಹಾಕ್ಕೊಳ್ಬೇಕು. ಎಷ್ಟು ಬೇಕಷ್ಟೇ ಎಣ್ಣೆ ಹಾಕಿ, ಜೀರಿಗೆ ಒಗ್ಗರಣೆ ಹಾಕಿಬಿಟ್ಟು ಇದೆಲ್ಲ ತರಕಾರಿ ಹಾಕಿ ಗರಂ ಮಸಾಲ ಮತ್ತು ಸ್ವಲ್ಪ ರುಚಿಗೆ ಸಾಲ್ಟ್ ಹಾಕಿ ನಾವು ಫ್ರೈ ಮಾಡಿ
ಮ್ಯಾಗಿ ನೂಡಲ್ಸ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರೀ. ಅಂದರೆ ಬಿಸಿ ಇದ್ದಾಗಲೇ ತಿನ್ನಬೇಕು, ತಣ್ಣಗಾದ್ಮೇಲೆ ಯಾವುದಾಗಲಿ ಚೆನ್ನಾಗಿರಲ್ಲ. ಬಿಸಿ ಬಿಸಿಯಾಗಿ ಅದು ಆಗ್ತಾ ಇದ್ದಂಗೆ ತಟ್ಟೆಗೆ ಬಡಿಸ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಹೋಟ್ಲಲ್ಲಿ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೇ ನಾನು ಬೇಗ ಆಗುತ್ತೆ ಅಂತ ನೋಡಿ ಅಷ್ಟೇ ನಾನು ಸಾಲ್ಟ್ ಹಾಕಿರೋದು. ಅಂದರೆ ವೆಜಿಟೇಬಲ್ಗೆ ತರಕಾರಿಗೆ ಉಪ್ಪು ಹಿಡಿಬೇಕು ಅಂತ ಇಷ್ಟು ಮಾತ್ರ ಹಾಕಿದ್ದೀನಿ. ತುಂಬ ರುಚಿ ಕೊಡುತ್ತೆ. ನೀವು ಒಂದು ಸಾರಿ ಈ ಥರ ಯಾವಾಗಲಾದರೂ ಮನೆಯಲ್ಲಿ ಮಾಡಿ ನೋಡಿ. ತುಂಬ ಹಸಿವೆ ಇದ್ದಾಗ ಮಾತ್ರ ಈ ಥರ ಮಾಡ್ಕೊಳ್ತೀವಿ. ಅದು ನಾನು ನಮ್ಮ ಮನೆಯವ್ರಿಗೆ ಮಾಡಿಕೊಡ್ತಾ ಇದ್ದೀನಿ. ಅವ್ರಿಗೆ ಇವಾಗ ಊಟ ಮಾಡಿ ಇನ್ನೇನು ಮಲಗೋದು ಅಂತ. ಕೆಲವೊಂದು ಸಾರಿ ನನ್ನದು ಏನಾದರೂ ಆಫೀಸಿಂದ ಬರೋದೇ 7:30 ಆಗುತ್ತೆ ಈವ್ನಿಂಗು. ಮತ್ತು ಮನೆಗೆ ಬಂದಮೇಲೆ ಏನಾದರೂ ಈ ಥರ ಹುರಿಯೋದು, ಅದನ್ನೆಲ್ಲ ಜೋಡಿಸೋದು, ಕಾಳುಗಳನ್ನ ಕೆಲಸ ಇದ್ದಾಗ ಲೇಟ್ ಆಗುತ್ತಲ್ವಾ. ಹಾಗಾಗಿನೇ ಒಂದೊಂದು ಸಾರಿ ಕಿಚಡಿ ಮಾಡ್ತೀನಿ, ಹಸಿರುಬೇಳೆ ಪೊಂಗಲ್ ಮಾಡಿಬಿಡ್ತೀನಿ. ಬೇಗ ಆಗಿಬಿಡುತ್ತೆ ಅಂತ ಬಿಸಿ ಬಿಸಿಯಾಗಿ ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ಬೋದು. ಹಾಗೆ ಸ್ವಲ್ಪ 7:30 ಆ ಥರ ಎಲ್ಲ ಬಂದು ಏನು ಬೇರೆ ಕೆಲಸ ಇಲ್ಲ, ಅಡುಗೆ ಒಂದೇ ಇದೆ ಅಂದರೆ ಚಪಾತಿ ಪಲ್ಯ ತಿಳಿಸಾರನ್ನು ಆ ಥರ ಮಾಡ್ಕೊಳ್ಳೋದು. ಹಾಗೆಯೇ ನಾನು ಬೆಳಗ್ಗೆ ಇವಾಗ ಮಾಲ್ಟ್ ಪೌಡ್ರೇ ಕುಡಿದು ಹೋಗೋದು. ಈಗೆಲ್ಲ ಇವಾಗ ನನ್ನದು ರುಟೀನ್ ಸ್ಟಾರ್ಟ್ ಆಗಿದೆ. ತುಂಬ ಆ್ಯಕ್ಟಿವ್ ರುಟೀನೇ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ. ನಾನು 9:00 ಹೋಗಿ 7:00 ಅಲ್ಲಿಂದ ಲಾಗೌಟ್ ಆಗ್ತೀನಿ. ಆಮೇಲೆ ಬೇರೆ ಕೆಲಸನೂ ನಾನು ಮನೆಗೆ ಬಂದು ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೋಬೋದು. ನನಗೆ ವೀಕ್ಲಿ ಆಫ್ ಬಂದು ಟ್ಯೂಸ್ಡೇ ಮಾತ್ರ ಇರುತ್ತೆ. ಸಂಡೇನ ಕೂಡ ನನಗೆ ವರ್ಕಿಂಗ್ ಡೇ ಇರುತ್ತೆ, ಟ್ಯೂಸ್ಡೇ ನನಗೆ ವೀಕ್ಲಿ ಆಫ್ ಇರುತ್ತೆ. ನೋಡಿ ಇವಾಗ ನಾನು ಮ್ಯಾಗಿ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ನಾನು ನಿಮಗೆಲ್ಲ ಕೇಳ್ಕೊಳ್ತಾ ಇದ್ದೀನಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ತುಂಬ ಜನ ಹಾಗೆಯೇ ವಿದೌಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ವಾಚ್ ಮಾಡ್ತಾರೆ. ನಾನು ಎಷ್ಟು ಜನರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ಹೇಳಬೇಕು ಅಂದರೆ ಅವರು ಕೂಡ ಯಾರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ನಾನು ಮಾಡಿ ಅಂತಲೂ ಅವ್ರಿಗೆ ಕೇಳೋದು ಇಲ್ಲ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಮಾಡಿ ಅಂತಲೂ ಕೇಳೋದಿಲ್ಲ. ಅದು ಚೆನ್ನಾಗಿರಲ್ಲ, ನಮಗೂ ಅಷ್ಟೊಂದು ಅದು ಏನಂದರೆ ಒಂದು ರೆಸ್ಪೆಕ್ಟ್ ಅಂತ ಇರಲ್ಲ ಅಂತಲೇ ಹೇಳ್ತೀನಿ. ಸೊ ಯಾರ್ಯಾರು ಇವಾಗೆಲ್ಲ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ, ಅದರಿಂದ ನಮಗೂ ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಒಳ್ಳೊಳ್ಳೆ ವ್ಲಾಗ್ಗಳನ್ನ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನನಗೂ ಸ್ವಲ್ಪ ಟೈಮ್ ಅಂದರೆ ಟೈಮ್ ಮಾಡ್ಕೊಳ್ತೀನಿ ಬೇರೆ ರುಟೀನ್, ಏನಾದರೂ ವಾಕಿಂಗ್ ಹೋಗೋದು, ಬೇರೆ ಒಂದು ರೆಸಿಪೀಸ್ ಆಗಲಿ ಏನೋ ಒಂದು ಶೇರ್ ಮಾಡ್ಕೊಳ್ತೀನಿ ಇರೋ ಟೈಮಲ್ಲಿ. ಅಂದರೆ ವೀಕ್ಲಿ ಆಫ್ ಟ್ಯೂಸ್ಡೇ ಬಂದಾಗ ಅವತ್ತೇನಾದರೂ ಸ್ಪೆಷಲ್ ಹೊರಗಡೆ ಹೋಗೋದು ಆ ಥರದ್ದು ಇದ್ದಾಗ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ನಾನಿನ್ನೂ ತುಂಬ ಏನಂದರೆ ಕೆಲವೊಂದು ಕಲ್ತ್ಕೊಳ್ಳೋದು ಆಫೀಸಲ್ಲಾಗಲಿ ತುಂಬಾ ಕೆಲಸ ಇದೆ ನನಗೆ, ಹಾಗಾಗಿನೇ. ಸೊ ಅಂದರೆ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವೋ ಆಫೀಸ್ ವರ್ಕ್ ಅಂದಮೇಲೆ ಅಲ್ಲಿನೂ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಅಲ್ಲಿದ್ದಾಗ. ಆಮೇಲೆ ಮನೆಗೆ ಬಂದಮೇಲೆ ಮನೆ ಕೆಲಸದ ಕಡೆ ಗಮನ ಕೊಡಬೇಕು. ಹೀಗಾಗಿ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಒಂದು ಖುಷಿ ಇರುತ್ತೆ. ನೋಡಿ ಮ್ಯಾಗಿ ಮಾತ್ರ ತುಂಬ ರುಚಿಯಾಗಿದೆ ಅಂತಲೇ ಹೇಳ್ಬೋದು. ಇವಾಗ ಭಾನುವಾರ ಬೆಳಗ್ಗೆ ನಾನು ಇದನ್ನು ವಾಯ್ಸ್ ಓವರಿಂಗ್ ಮಾಡ್ತಾ ಇದ್ದೀನಿ. ಇವಾಗ 7:00 ಮಾರ್ನಿಂಗ್ ಆಗಿದೆ. ಇನ್ನೇನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಏನಾದರೂ ಒಂದು ಬ್ರೇಕ್ಫಾಸ್ಟ್ ನಮ್ಮ ಮನೆಯವ್ರಿಗೆ ಮಾಡಿಟ್ಬಿಟ್ಟು ನಾನು ಹೋಗ್ತಾ ಇರ್ತೀನಿ. ಅಂದರೆ ಏನಾದರೂ ಸ್ವಲ್ಪ ರಾಗಿ ಗಂಜಿ ಕುಡ್ಕೊಂಡು ನಾನು ಆಫೀಸ್ಗೆ ಹೊರಡ್ತೀನಿ. 8:30 ನಾನು ಮನೆಯಿಂದ ಬಿಡಬೇಕು. 5 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯಿಂದ ಆಫೀಸು. 5 ಕಿಲೋಮೀಟರ್ ಅಷ್ಟೇನು ದೂರ ಅಲ್ಲ ನಮಗೆ ಬೆಂಗಳೂರಲ್ಲಿರೋರಿಗೆ. ನಾನು 2-ವೀಲರ್ ರೈಡ್ ಮಾಡಿಕೊಂಡೇ ಹೋಗೋದು, ಬರೋದು ಅಲ್ಲಿಂದ 7:30 ಮನೆಗೆ ಬಂದಾಗ 7:30 ಆಗುತ್ತೆ. ಇಷ್ಟೇ ಇವಾಗ ರುಟೀನ್ ನಡೀತಾ ಇರೋದು. ನೋಡಿ ರುಚಿಯಾಗಿರೋ ಬಿಸಿ ಬಿಸಿಯಾಗಿರೋ ಮ್ಯಾಗಿ ನೂಡಲ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಹಾಗೆಯೇ ತುಂಬ ರುಚಿಯಾಗೂ ಇತ್ತು ಅಂತ ಹೇಳ್ಬೋದು. ಯಾಕೆಂದರೆ ನಾನು ಕೂಡ ಒಂದು 4 ಸ್ಪೂನು ಟೇಸ್ಟ್ ನೋಡಿದ್ದೀನಿ. ಹೊಟ್ಟೆ ನನಗೂ ಹಸಿವಾಗಿತ್ತು, 4 ಸ್ಪೂನ್ ಟೇಸ್ಟ್ ನೋಡಿದ್ದೀನಿ. ನಾನು ಇನ್ಮೇಲೆ ಹೆಲ್ದಿ ಡಯಟ್ನ ಫಾಲೋ ಮಾಡ್ತಾ ಇದ್ದೀನಿ. ಹೆಲ್ದಿ ಡಯಟ್ ಇದೆ, ಆದರೆ ಇವಾಗ ಸ್ವಲ್ಪ ರಾಗಿ ಮಾಲ್ಟು ಆಮೇಲೆ ವಾಕಿಂಗು ಅದೆಲ್ಲನೂ ಟ್ರೈ ಮಾಡ್ತೀನಿ. ಇಷ್ಟೇ, ಧನ್ಯವಾದಗಳು.